ಗೆ ಸ್ವಾಗತ ನಮ್ಮ ಲಚ್ಚಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ದೀಪಿಕಾ ಭದ್ರಿನ ಮೀಟ್ ಮಾಡೋಕ್ಕಂತ ಕರೆದಿರ್ತಾರಲ್ಲ ಹಾಗಾಗಿ ಇಲ್ಲಿ ದೀಪಿಕಾಗೆ ಅವರು ನೋಡ್ಬಿಟ್ಟು ತುಂಬ ಸುಂದರವಾಗಿ ಕಾಣಿಸ್ತಿದ್ದೆ ಅವಾಗ ಹೇಗಿದ್ದೀಯ ನೋಡು ಹಾಗೆ ಇದೆಯಾ ಹಾಂ ಏನು ಮಾತಾಡೋಕ್ಕೆ ಕರೆದ್ಬೋದು ಅಲಾಚಿನಿ ಇದು ಯಾಕಂದರೆ ಯಾವಾಗಲೂ ನಾನು ಕಾಯ್ತಿದ್ದೆ ಇವಾಗ ನೀನು ಕಾಯ್ತಿದ್ದೀಯಾ ಹಾಂ ಪ್ರಪಂಚದಲ್ಲಿ ಅದ್ಭುತಗಳಲ್ಲಿ ಇದೂ ಕೂಡ ಒಂದು ಇದು ಎಷ್ಟನೇದು ಅಂತ ಕೇಳ್ತಾರೆ ಆಗ ಇಲ್ಲಿ ಏ ಅಂತ ಇಲ್ಲಿ ಅವ್ನ ಮೇಲೆ ರೇಗ್ತಾರೆ ಎಷ್ಟು ಧೈರ್ಯ ನಿನಗೆ ಅಂತ ಇಲ್ಲಿ ಕೇಳ್ತಾರೆ ಎಷ್ಟು ಧೈರ್ಯ ಇದ್ದರೆ ಈ ಥರ ನಡ್ಕೋತೀಯ ನೀನು ಅಂತ ದೀಪಿಕ ಕೊರಳಪಟ್ಟು ಹಿಡ್ಕೊಂಡು ಬದ್ರಿನೇ ಕೇಳ್ತಾರೆ ಏನು ಬೇಕು ನಿನಗೆ ಏನೋ ಬೇಕು ನಿನಗೆ ಅಂತ ಹೇಳ್ತಾರೆ ನನಗೆ ನನ್ನ ಚಿನ್ನಿನೇ ಅಂತ ಹೇಳ್ತಾರೆ ಆಗ ದೀಪಿಕೆ ಚಿನ್ನಿ ಗಿನ್ನಿ ಅಂದರೆ ಕೆನ್ನೆ ಊದೋಗುತ್ತೆ ಅಂತ ದೀಪಿ ಕೇಳ್ತಾರೆ ಆಗ ಇಲ್ಲಿ ಬದ್ರಿ ನಗ್ತಾರೆ ಯಾಕೋ ನಗ್ತಿದ್ಯಾ ಅಂತ ಹೇಳ್ತಾರೆ ಅದೇ ಅಂದ ಅದೇ ಚೆಂದ ಅಂತ ಇಲ್ಲಿ ಬದ್ರಿ ರೊಮ್ಯಾಂಟಿಕ್ಕಾಗಿ ಹೇಳ್ತಾರೆ ಹಾಂ ಬದಲಾಗ್ತಿರೋದು ಅದೇ ಕೋಪ ನಿನ್ನ ನೋಡ್ತಾ ಇದ್ರೆ ನಿನ್ನ ಮೇಲೆ ಇನ್ನೂ ಲವ್ ಜಾಸ್ತಿ ಆಗ್ತಾ ಇದೆ ಗೊತ್ತಾ ಅಂತ ಹೇಳ್ತಾರೆ ನಿನ್ನ ಅಂತ ಇಲ್ಲಿ ಹೊಡಕ್ಕೆ ಹೋಗ್ತಾರೆ ಆಗ ಇಲ್ಲಿ ಬದ್ರಿಯವರು ಕೈನ ಹೇಳ್ಕೊತಾರೆ ಏನು ಅಂತ ಹೇಳ್ತಾರೆ ಏಯ್ ನನ್ನ ನಾನು ಇಲ್ಲಿ ಹೇಳ್ತಾಳೆ ನನ್ನ ಜೊತೆ ಈ ಥರ ಆಟಗಳನ್ನ ಆಡಕ್ಕೆ ಬರಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ ಈ ಥರ ನನ್ನ ಲೈಫಿಗೆ ಬಂದು ಹುಡುಕಾಟ ಆಡಿದ್ಯೋ ನಮ್ಮ ಡ್ಯಾಡಿ ನೀನು ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಮದುವೆಯಾಗೂ ಮಗು ಆದ್ಮೇಲೂ ಇನ್ನೂ ನಿಮ್ಮ ಡ್ಯಾಡಿ ಹೆಸ್ರು ಹೇಳ್ಕೊಂಡೆ ಬದುಕ್ತಾ ಅಂತ ಹೇಳಿ ದೀಪಿಕಾ ಹೇಳ್ತಾರೆ ಚಚೆ ಚಚೆ ನೀನು ನೋಡ್ತಾ ಇದ್ರೆ ಪಾಪ ಅನಿಸುತ್ತೆ ಹೇಳಿ ಬದ್ರಿ ಹೇಳ್ತಾರೆ ಸೋ ಪಾಪ ಇಂಥ ಅಂಥ ಡ್ರಾಮಕ್ಕೂ ನಾನು ಮರಳಾಗಲ್ಲ ಅಂತ ಹೇಳ್ತಾರೆ ಹೇಗೋ ಬದುಕ್ತಾ ಇದ್ದೀನಿ ನೆಮ್ಮದಿಯಾಗಿದ್ದೀನಿ ಹೇಳಿ ದೀಪಿಕಾ ಹೇಳ್ತಾರೆ ಏನು ನಾನು ದಯವಿಟ್ಟು ನನ್ನ ಪಾಡಿಗೆ ಇದ್ದುಬಿಡು ನಿನ್ನ ಪಾಡಿಗೆ ನನ್ನ ನೋವು ಕೊಡೋಕೆ ಬರೋಕೆ ಹೋಗ್ಬೇಡ ಅಂತ ಹೇಳ್ತಾರೆ ನೋವು ನಿನಗ ನಾನು ನೀನು ಕೊಟ್ಟಿರೋ ನೋವು ಹಾಂ ಈ ಮಾತು ಕೇಳ್ತಿದೀಯಾ ನೀನು ಕೊಟ್ಟಿರೋದು ತುಂಬಾ ಇದೆ ಅಂತ ಇಲ್ಲಿ ಹೇಳ್ತಾರೆ ಆಗ ಇಲ್ಲಿ ಭದ್ರೆಯವರು ಇಲ್ಲಿ ಹೇಳ್ತಾರೆ ದೀಪಿಕಾಗೆ ಆದರೆ ಏನು ಮಾಡಲಿ ನಿನ್ನ ನಿನ್ನ ಗಂಡ ನನಗೆ ಗಂಡಸ್ನ ಒಂದು ಸವಾಲಾಗಿ ಬಿಟ್ಟಿದ್ದ ಬಿಟ್ಬಿಡ್ತೀವ ಅಂತ ಇಲ್ಲಿ ಹೇಳ್ಬಿಡ್ತಾನೆ ಹೇಗೆ ಹೇಳ್ಬಿಟ್ಟೆ ಆ ಕಾಡಕ್ಕೆ ಕೇಳಿದೆ ಅಂತ ಹೇಳ್ತಾರೆ ನಾನು ಇನ್ನು ಮುಂದೆ ಬರ್ತೀನಿ ಹಾಂ ಬಂದ್ರಿ ಅಂತ ಹೇಳ್ತಾರೆ ಸಾವುಗಿಂತ ಘೋರವಾಗಿ ಕಾಡ್ತೀನಿ ಅಂತ ಹೇಳಿದೆ ಆದರೂ ಕೂಡ ಅವನು ಎದುರಿಗೆ ಬಂದಿದ್ದ ಸಾವು ಕಿಷ ಪಕ್ಕಕ್ಕೆ ನೋವು ಕೊಡ್ತಾ ಕಾಡ್ತಾ ಇದ್ದೀನಿ ಅಂತ ಇಲ್ಲಿ ಹೇಳ್ತಾರೆ ಭದ್ರೆಯವರು ಎರಡೆರಡು ಸಲ ಸಾವಿನಿಂದ ತಪ್ಪಿಸ್ಕೊಂಡು ಅವನಿಗೆ ನೇರವಾಗಿ ಮುಖಾಮುಖಿಯಾಗಿ ಬಂದು ತೃಪ್ತಿ ಆಗ್ತಿರೋ ಅಷ್ಟು ನೋಡ್ಕೋತೀನಿ ಒಂಥರ ಮಜಾ ಆಗಿದೆ ಎಲ್ಲ ಇದ್ದು ಅಂತೇಳಿ ದೀಪಿಕಾನ ಬದ್ರಿ ಕೇಳ್ತಾರೆ ಆಗ ದೀಪಿಕಾ ಎಲ್ಲವನ್ನೂ ನೆನಪು ಮಾಡ್ಕೋತಾಳೆ ಸಂಗಮ್ನ ಕೊಲೆ ಮಾಡೋಕ್ಕೆ ಅಟ್ಯಾಕ್ ಮಾಡೋಕ್ಕೆ ಬಂದಿರೋದು ಅದು ಎರಡು ಸಲ ಅಟ್ಯಾಕ್ ಮಾಡಿಸಿದ್ದು ನೀನು ಸಂಗಮ್ ಮೇಲೆ ಆಗಿದ್ರಿ ಅಂತ ಇಲ್ಲಿ ಬದ್ರಿನ ಸಂಗಮ್ ಬದ್ರಿನ ಇಲ್ಲಿ ದೀಪಿಕಾ ಕೇಳ್ತಾರೆ ಆಗ ಸಂಗಮ್ನ ಕೊಲೆ ಮಾಡಿಸೋಕ್ಕೆ ಅಟ್ಯಾಕ್ ಮಾಡಿದ್ದು ನಾನೇ ಅಂತ ಇಲ್ಲಿ ಬದ್ರಿ ಒಪ್ಕೋತಾರೆ ಆಗ ದೀಪಿಕಾ ಒಂದು ಕ್ಷಣ ಶಾಕ್ ಆಗ್ತಾರೆ ಆಗ ಇಲ್ಲಿ ಮತ್ತೆ ಈ ಕಡೆ ಲಚ್ಚಿ ಮತ್ತು ರಿಯಾನ ತೋರಿಸ್ತಾರೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಇಲ್ಲಿ ತೋರಿಸ್ತಿದ್ದಾರೆ ಮೊಬೈಲ್ ಅಲ್ಲಿ ಇದೇ ತರ ಪೋಸ್ಟ್ ಮಾಡೋದು ನಂಗೆ ಲೈಕ್ಸ್ ಕಮೆಂಟ್ಸ್ ಎಷ್ಟೊಂದು ಬಂದಿದೆ ಯೂಸ್ ಅಂತ ಇಲ್ಲಿ ತೋರಿಸ್ತಿರ್ತಾರೆ ಹೌದಾ ಇದೆಲ್ಲ ಹೇಗೆ ಇದನ್ನೆಲ್ಲ ಹೇಗೆ ಮಾಡ್ತಾರೆ ಅಂತ ಇಲ್ಲಿ ಲಚ್ಚಿ ಕೇಳ್ತಾರೆ ಏನಿಲ್ಲ ಇದರಲ್ಲಿ ಈ ತರ ವಿಡಿಯೋ ಮಾಡಿ ಈ ತರ ಅಪ್ಲೋಡ್ ಮಾಡಿದ್ರೆ ಮುಗಿದು ಹೋಯ್ತು ನಮ್ಮ ವಿಡಿಯೋನ ನೋಡ್ಬಿಟ್ಟು ಜನಗಳು ನಮ್ಗ ನಮ್ಮನ್ನ ಪ್ರೀತಿಸುವಂತ ಜನಗಳು ಲೈಕ್ ಕಮೆಂಟ್ಸ್ ಶೇರ್ ಮಾಡ್ತಾರೆ ಗೊತ್ತಾ ಇದರಿಂದ ನಮ್ಮ ಯೂಸ್ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹೌದಾ ಎಲ್ಲ ಹೇಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲಪ್ಪ ಅಂತ ಹೇಳ್ತಾರೆ ಈ ಕಡೆ ಹೌದಾ ನಿನಗೆ ನಾನು ಹೇಗೆ ಅನ್ನೋದು ಕಲಿಸ್ತೀನಿ ಅಂತ ಇಲ್ಲಿ ಕಲಿಸ್ತಿರ್ತಾರೆ ಇಲ್ಲಿ ಲಚ್ಚಿಗೆ ಈ ಕಡೆ ನೋಡ್ಬೋದು ದೀಪಿಕಾ ಮತ್ತೆ ಬದ್ರಿ ಮಾತು ಶುರು ಆಗ್ತಿದೆ ನಿನಗೆ ಈ ಥರ ಮಾಡಬೇಡ ಹೇಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸಂಘ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಂತ ಹೇಳು ನನ್ನ ಹುಡುಗ ನನ್ನ ನಾನು ಪ್ರೀತಿಸೋ ಹುಡುಗ ಇಷ್ಟಕ್ಕೆಷ್ಟು ಮನುಷ್ಯ ಆಗೋಕ್ಕೆ ಸಾಧ್ಯನೇ ಆಗಲ್ಲ ಒಬ್ಬ ಮನುಷ್ಯನ ಕೊಲೆ ಮಾಡುವಷ್ಟು ದುಷ್ಟ ಬುದ್ಧಿ ನನ್ನ ಪ್ರೀತಿ ಮಾಡಿರೋ ಹುಡುಗಿಗೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಾಂ ನಾನು ಹೇಳ್ತಿರೋದು ನಿಜ ತಾನೇ ನೀನು ನೀನು ಹೇಳ್ತಿರೋದು ಸುಳ್ಳು ತಾನೆ ಅಂತ ಹೇಳ್ತಾರೆ ವಾರೆ ವಾರೆ ಮೇರಿ ಲಕ್ಕಿ ಅಂತ ಇಲ್ಲಿ ಭದ್ರಿ ಹೇಳ್ತಾರೆ ನನ್ನ ಪ್ರೀತಿ ಮೇಲೆ ಎಷ್ಟು ನಂಬಿಕೆ ನಿನಗೆ ಅಂತ ಹೇಳ್ತಾರೆ ಆಗ ದೀಪಿಕಾ ಹಾಗಿದ್ರೆ ನೀನು ಕೊಲ್ಲೋ ಪ್ರಯತ್ನ ಮಾಡಿಲ್ಲ ತಾನೆ ಅಂತ ಹೇಳ್ತಾರೆ ನಿಶ್ಸಂಶಯವಾಗಿ ಅಂತ ಭದ್ರಿ ಹೇಳ್ತಾರೆ ಆ ಪ್ರಯತ್ನ ಮಾಡಿದ್ದು ನಾನೇ ಅಂತ ಹೇಳ್ಬಿಡ್ತಾರೆ ಅವರು ಆಗ ಇಲ್ಲಿ ದೀಪಿಕಾ ತುಂಬ ಶಾಕ್ ಆಗ್ತಾರೆ ಆಗ ಒಂದು ಕ್ಷಣ ಅಂತ ಮನುಷ್ಯನ ನಿನ್ನು ಥೂ ಮನುಷ್ಯನ ಅಂತ ಇಲ್ಲಿ ಕೇಳ್ತಾರೆ ಅಲ್ಲ ಅಂದ್ಕೊಂಡ್ರೆ ಏನು ಪ್ರಾಬ್ಲಮ್ ಇದೆ ನನಗೆ ಏನೂ ಪ್ರಾಬ್ಲಮ್ ಇಲ್ಲ ನನ್ನ ಮನುಷ್ಯನಿಂದ ಮೃಗ ಮಾಡಿದ್ದು ನಿನ್ನ ಗಂಡ ಅಂತ ಹೇಳ್ತಾರೆ ಸಂಗಮ್ ಸಾಥ್ನೂರು ಅಂತ ಹೇಳ್ಬಿಡ್ತಾರೆ ಆಗ ದೀಪಿಕಾ ಶಾಕ್ ಆಗ್ತಾರೆ ಏನು ಹೇಳ್ತಾ ಇದ್ದ ನೀವು ಅನ್ನೋ ಹಾಗೆ ನಿಮ್ಮ ಡ್ಯಾಡ್ ಕಂಪ್ನಿಯಿಂದ ನನಗೆ ಸಿಗಬೇಕಾಗಿರೋ ಅವಕಾಶನ ಕಿತ್ಕೊಂಡ ಅವನು ಅಂತ ಹೇಳಿದರೆ ನನ್ನ ಪ್ರೀತಿನ ಸರ್ವಸ್ವ ಆಗಿರೋ ನಿನ್ನನ್ನು ಕೂಡ ಕಿತ್ಕೊಂಡ ಅಂತ ಇಲ್ಲಿ ಹೇಳ್ತಾರೆ ಬದ್ರಿಯವರು ಆಗ ಒಂದೇ ಸಲಕ್ಕೆ ಒಬ್ಬ ಮನುಷ್ಯನಿಗೆ ಎರಡೆ ಆಘಾತ ಕೊಟ್ಟಿರು ಅದು ನಿನ್ನ ಗಂಡ ಅಂತ ಇಲ್ಲಿ ಹೇಳ್ಬಿಡ್ತಾರೆ ನನ್ನ ಲೈಫನ್ನ ಹಾಳು ಮಾಡಿದಾನು ನಿನ್ನ ಗಂಡ ಅಂತ ಹೇಳ್ತಾರೆ ಹಾಗಾಗಿ ಯಾವತ್ತೋ ಏನೋ ಆಗ್ಬೇಕಾಗಿರೋ ನನ್ನ ಕಣ್ಣಿಗೆ ಕಣ್ಣಿಗೆ ಮರೆಯಾಗಿ ಬದುಕೋ ಹಾಗೆ ಮಾಡ್ದೆ ನಿನ್ನ ಗಂಡ ಅಂದ ಮೇಲೆ ನಿನ್ನ ಗಂಡನಿಗೆ ವೈರಿತಾನೆ ನಿನ್ನ ಗಂಡ ಅಂತ ಇಲ್ಲಿ ಬದ್ರಿ ಕೇಳ್ತಾರೆ ಆಗ ಇಲ್ಲಿ ದೀಪಿಕಾಗೆ ಸಂಗಮ್ ಮೇಲೆ ಇಷ್ಟೊಂದು ದ್ವೇಷ ಇಟ್ಕೊಂಡಿದ್ದಾನೆ ಬದ್ರಿ ಅಂತ ಹೇಳಿ ಎಲ್ಲವೂ ಕೂಡ ದೀಪಿಕೆಗೆ ಅರ್ಥ ಆಯಿತು ದೀಪಿಕಾ ಈಗ ಏನು ಮಾಡ್ತಾಳೆ ಹಾಗಾದರೆ ಸಂಗಮಗೂ ಬದ್ರಿಗೂ ಯಾವ ರೀತಿ ಯುದ್ಧ ನಡೀತೆ ಇನ್ನು ಬದ್ರಿ ಸಂಗಮ್ ತಂಟೆಗೆ ಹೋಗದೇ ಇರೋ ಹಾಗೆ ದೀಪಿಕಾ ಏನು ಮಾಡ್ತಾರೆ ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತಿನ ಸಂಚಿಕೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು